ಪೊಲೀಸರ ಬಗ್ಗೆ ಯಾರೇನೇ ಅನ್ಕೊಂಡಿರ್ಬೋದು, ಆದ್ರೆ ಪೊಲೀಸರಲ್ಲೂ ದಿಟ್ಟ ಮತ್ತು ಧೈರ್ಯಶಾಲಿ ಅಧಿಕಾರಿಗಳಿರ್ತಾರೆ. ಅಸಾಧ್ಯ ಕೇಸ್ಗಳನ್ನು ಭೇದಿಸಿ ಸಾಹಸ ಮೆರೆದಿರ್ತಾರೆ. ಅಂತ ಚಾಣಾಕ್ಷ ಅಧಿಕಾರಿಗಳೇ ನಮ್ಮ ಸೂಪರ್ ಕಾಪ್ಗಳು. ಅಂದಾಗೆ ಇವತ್ತಿನ ಸೂಪರ್ ಕಾಪ್ ಯಾರು? ಅವರು ಅಂತಿಂತ ಕಳ್ಳರಲ್ಲ. ಅವರು ಕೈ ಇಟ್ಟರೆ ಖಜಾನೆ ತುಂಬಿಸ್ಕೊಳ್ಳೋದೆ ಹೋಗೋದೇ ಇಲ್ಲ. ಇನ್ನು ಪೊಲೀಸರಿಗೆ ಸಿಗೋ ಮಾತು ಇಲ್ಲವೇ ಇಲ್ಲ ಬಿಡಿ. ಏಕೆಂದ್ರೆ ಅವರು ಬೆಂಗಳೂರಿನವರೇ, ನಮ್ಮ ರಾಜ್ಯದವರೇ, ಅಥವಾ ನಮ್ಮ ದೇಶದ ಕಳ್ಳರೇ ಅಲ್ಲವೇ ಅಲ್ಲ. ಹಾಗಾದ್ರೆ ನಮ್ಮ ಪೊಲೀಸರು ಬೀಸಿದ ಬಲೆಗೆ ಬಹಳ ಈಸಿಯಾಗಿ ಬಿದ್ದುಬಿಟ್ರು. ಹಾಗಾದ್ರೆ ಆ ಖತರ್ನಾಕ್ ಕಳ್ಳರು ಯಾರು, ಅವರು ಟಾರ್ಗೆಟ್ಗಳು ಯಾವ್ಯಾವು ಅಂತ ಗೊತ್ತಾಗ ಇದೇ ಇವತ್ತಿನ ಸೂಪರ್ ಕಪ್ ಆಪರೇಷನ್ ಕೊಲಂಬಿಯಾ. ಅದು 2010 ಮಾರ್ಚ್ ತಿಂಗಳು. ಬೆಂಗಳೂರಿನ ಕಂಠೀರವ ಇಂಡೋರ್ ಸ್ಟೇಡಿಯಂನಲ್ಲಿ ದೊಡ್ಡದೊಂದು ಜ್ಯುವೆಲರಿ ಎಕ್ಸಿಬಿಷನ್ ಏರ್ಪಾಡಾಗಿತ್ತು. ಅದರಲ್ಲಿ ಭಾಗವಹಿಸೋದಕ್ಕೆ ಅಂತ ದೇಶದ ಪ್ರತಿಷ್ಠಿತ ಜ್ಯುವೆಲರ್ಸ್ ತಮ್ಮ ವಿನ್ಯಾಸದ ಜ್ಯುವೆಲ್ಸ್ ಎಕ್ಸಿಬಿಟ್ ಮಾಡಕ್ ಬಂದಿದ್ರು. ಅಲ್ಲಿ ಕೋಟಿ ಕೋಟಿ ಮೌಲ್ಯದ ಕಣ್ಣು ಕುಕ್ಕುವ ಚಿನ್ನಾಭರಣಗಳನ್ನ ಪ್ರದರ್ಶನಕ್ಕಿಡಲಾಗಿತ್ತು. ಅದೇ ರೀತಿ ರಾಜಸ್ಥಾನ್ನ ಜೈಪುರದಿಂದ ಪ್ರಮೋದ್ ಅಗರ್ವಾಲ್ ಅನ್ನೋ ಜ್ಯುವೆಲರಿ ಉದ್ಯಮಿಯೊಬ್ಬ ಒಂದಷ್ಟು ಜ್ಯುವೆಲರಿ ಸ್ಯಾಂಪಲ್ಸ್ ತಗೊಂಡು ಈ ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ರು. 3 ದಿನದ ಚಿನ್ನಾಭರಣ ಪ್ರದರ್ಶನ ಅದು. ಆತ ಕೂಡ ಈ ಪ್ರದರ್ಶನದಲ್ಲಿ ಭಾಗಿಯಾಗಿ ತಮ್ಮ ಇಟಾಲಿಯನ್ ಡಿಸೈನ್ ಆಭರಣಗಳನ್ನ ಪ್ರದರ್ಶನಕ್ಕಿಟ್ಟಿದ್ರು. ಈ ವೇಳೆ ಬೆಂಗಳೂರಿನ ಪ್ರೈಡ್ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ಅವ್ರ ಜೊತೆಗೆ ವಿಜಯ್ ಸೈನಿ ಮತ್ತು ನಿತಿನ್ ಎಂಬ ಇಬ್ಬರು ಸಹಾಯಕರು ಕೂಡ ಬಂದಿದ್ರು. ಎಲ್ಲರೂ ಪ್ರೈಡ್ ಹೋಟೆಲ್ನ ರೂಮ್ ನಂಬರ್ 217 ಉಳ್ಕೊಂಡಿದ್ರು. March 22 ಪ್ರೈಡ್ ಹೋಟೆಲ್ನಲ್ಲಿದ್ದ ಪ್ರಮೋದ್ ಅಗರ್ವಾಲ್ ಮತ್ತು ಸಹಾಯಕರಿಬ್ರು ರಾತ್ರಿ ಸುಮಾರು 7:30 ಹೊತ್ತಿಗೆ ಊಟಕ್ಕೆ ಅಂತ ಕೆಳಗೆ ಹೋಗಿದ್ರು. ಆದ್ರೆ ಅವರು ವಾಪಸ್ ರೂಮಿಗೆ ಬಂದಾಗ ದೊಡ್ಡ ಶಾಕ್ ಆದಿತ್ತು. ಅವರು ಉಳ್ಕೊಂಡಿದ್ದ ರೂಮ್ ನಂಬರ್ 217 ಬಾಗಿಲು ಬ್ರೇಕ್ ಆಗಿತ್ತು. ಒಳಗೆ ಹೋಗಿ ನೋಡಿದ್ರೆ ಚಿನ್ನಾಭರಣಗಳೆಲ್ಲ ನಾಪತ್ತೆ. This unique, this one we start manufacturing, we already started manufacturing, and this product is by help of Italian companies and the technicians, they are coming and working there, and this is the first time it's coming to the country for any manufacturing, and it is very, very important. These products cannot be manufactured in India easily. It's one of the first of its kind. You see, there's a 4-star hotel and they have security there, but unfortunately, you know, it can happen when we are all security check and people can put here and there things. So no, I mean, very hard to say this. It had to happen and happened. Yes, ಹೋಟೆಲ್ ರೂಮಿಗೆ ನುಗ್ಗಿದ್ದ ಕಳ್ಳರು ರೂಮ್ ನಂಬರ್ 217 ಸುಮಾರು 8 kg ಪ್ರಮಾಣದ 1.2 crore ಮೌಲ್ಯದ ಚಿನ್ನಾಭರಣಗಳನ್ನ ಕದ್ದೊಯ್ದಿದ್ರು. ತಕ್ಷಣ ಪೊಲೀಸರಿಗೆ ಸುದ್ದಿ ಮುಟ್ಟಿಸಲಾಯಿತು. ಕೂಡಲೇ ಸ್ಪಾಟಿಗೆ ಬಂದ ಅಶೋಕ್ ನಗರ ಪೊಲೀಸರು ಕಳುವಾಗಿದ್ದ ರೂಮ್ ಅನ್ನೆಲ್ಲ ಪರಿಶೀಲಿಸಲಾಗಿ ರೂಮ್ ಡೋರ್ ಬಲವಂತವಾಗಿ ಬ್ರೇಕ್ ಮಾಡಿ ನುಗ್ಗಿರೋದು ಪತ್ತೆಯಾಯಿತು. ಅಲ್ಲಿ ಸುಮಾರು 1 crore ಬೆಲೆಯ ಚಿನ್ನಾಭರಣ ಕಳುವಾಗಿದ್ದು ಪ್ರಮೋದ್ ಅಗರ್ವಾಲ್ಗೆ ಚಿಂತೆಯಾಗಿರಲಿಲ್ಲ. ಬದಲಿಗೆ ಕಳುವಾಗಿದ್ದೆಲ್ಲ ಇಟಾಲಿಯನ್ ಡಿಸೈನ್ ಆಭರಣಗಳು. ಅದನ್ನ ಸುಮಾರು 6 ತಿಂಗಳ ಕಾಲ ತಜ್ಞ ಅಕ್ಕಸಾಲಿಗರ ಕೈಲಿ ಇಂಡಿಯಾದಲ್ಲೇ ಡಿಸೈನ್ ಮಾಡಿಸಿದ್ರು. ಒಂದು ವೇಳೆ ಆ ಡಿಸೈನ್ಗಳೆಲ್ಲ ಬೇರೆ ಕಂಪನಿಗಳಿಗೆ ಸಿಕ್ಕಿಬಿಟ್ರೆ ಇವರಿಗೆ ತುಂಬಾನೇ ನಷ್ಟವಾಗ್ಬಿಡ್ತಿತ್ತು. ಅದೇ ಅವರ ಚಿಂತೆಯಾಗಿತ್ತು ನೋಡಿ. ಮತ್ತೊಂದ್ ಕಡೆ ಬೆಂಗಳೂರು ಪೊಲೀಸ್ ಕಮಿಷನರ್ ಈ ಕೇಸನ್ನ ತುಂಬಾನೇ ಗಂಭೀರವಾಗಿ ಪರಿಗಣಿಸಿ ಪ್ರಕರಣದ ತನಿಖೆಯನ್ನ ಸಿಸಿಬಿಗೆ ಹಸ್ತಾಂತರಿಸಿದ್ರು. ಪ್ರೈಡ್ ಹೋಟೆಲ್ನಲ್ಲಿ ನಡೆದ ಜ್ಯುವೆಲರಿ ಥೆಫ್ಟ್ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಂಥ ಅವತ್ತಿನ ಸಿಸಿಬಿ DCP ಸಿದ್ದರಾಮಪ್ಪ, ACP ಹಾದಿಮನಿ, ಇನ್ಸ್ಪೆಕ್ಟರ್ಗಳಾದಂತಹ ಬಾಳೆಗೌಡ ಹಾಗೂ ಅಶೋಕನ್ನಂತಹ ಖಡಕ್ ಆಫೀಸರ್ಗಳ ತಂಡ ಆ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದರು. ಇಷ್ಟಕ್ಕೂ ಆ ಖತರ್ನಾಕ್ ಕಳ್ಳರ ಎಡೆಮುರಿ ಕಟ್ಟೋಕೆ ಸಹಾಯವಾಗಿದ್ದು ಅದೊಂದು CCTV ಫುಟೇಜ್. ಪ್ರಕರಣವನ್ನ ತುಂಬಾನೇ ಗಂಭೀರವಾಗಿ ಪರಿಗಣಿಸಿದ ಸಿಸಿಬಿ ಪೊಲೀಸರ ತಂಡ ತನಿಖೆಯಲ್ಲಿ ಒಂದಿಷ್ಟು ಕೂಡ ನೆಗ್ಲೆಕ್ಟ್ ಮಾಡಲಿಲ್ಲ. ಕಳವಾಗಿದ್ದ ರೂಮಲ್ಲಿ ಸುಳಿವಿಗಾಗಿ ಪರಿಶೀಲಿಸಿದ್ರು, ಏನೇನೂ ಸಿಗಲಿಲ್ಲ. ಹೋಟೆಲ್ ಸಿಬ್ಬಂದಿಯನ್ನ ವಿಚಾರಿಸಿದ್ರೆ ಏನು ಸುಳಿವೇ ಸಿಗಲಿಲ್ಲ. ಕೇಸ್ ಯಾವಾಗ ಕಾಂಪ್ಲೆಕ್ಸ್ ಆಗ್ತಾ ಹೋಯ್ತೋ ಆಗ್ಲೇ ನೋಡಿ ಅಖಾಡಕ್ಕಿಳಿದಿದ್ದು ಟಫ್ ಕಾಪ್ ಅಲೋಕ್ ಕುಮಾರ್. ಬೆಳಿಗ್ಗೆ
ನಾನು ಅಲ್ಲಿ ಹೋದೆ. ಆ ಸೀನ್ ಸ್ವಲ್ಪ ನೋಡಿದ ನಂತರ ನಮಗೆ ಇಲ್ಲಿ ಕಲ್ತನ ಇರ್ತೀವಿ ಆಗಬಾರ್ದು ಆಗಬಾರ್ದಾಗಿತ್ತು ನಮಗೆ ಸ್ವಲ್ಪ ಇದು ಒಂದು ಭಾವನೆ ಬಂತು. ಮತ್ತು ಈ ಕೇಸ್ ಏನಿದೆ ಬಹಳ ಇಂಪಾರ್ಟೆಂಟ್ ಇದೆ, ಡಿಟೆಕ್ಟ್ ಆಗಬೇಕು ಈ ಕೇಸ್. ಮತ್ತು ನಾವು ಎಲ್ಲ ಆಫೀಸರ್ಸಿಗೆ ಕರೆದಿದ್ದೀವಿ, ಆದ್ರ ಅವರಿಗೆ ಏನೇನು ಇಲ್ಲಿ ಎವಿಡೆನ್ಸ್ ಇದೆ ಅದು ಸ್ವಲ್ಪ ನಾವು ನೋಡೋಣ. ಅದನ್ನ ನೋಡಿದ ನಂತರ ಅಲ್ಲಿ ನಾವು ಹೇಳಿದ್ರೆ ಸಿ ಸಿ ಟಿ ವಿ ಫುಟೇಜ್ ಏನಿದೆ ಅದೆಲ್ಲ ಕಲೆಕ್ಟ್ ಮಾಡಬೇಕು. ಎಸ್, ಬೆಂಗಳೂರಿನ ಜಾಯಿಂಟ್ ಪೊಲೀಸ್ ಕಮಿಷನರ್ ಆಗಿದ್ದ ಅಲೋಕ್ ಕುಮಾರ್ ಒಂದು ವಿಶೇಷ ದಂಡವನ್ನ ರಚಿಸಿ ಮೊದಲು ಹೋಟೆಲ್ಗೆ ಯಾರ್ಯಾರು ಬಂದಿದ್ರು ಹೋಗಿದ್ರು ಅನ್ನೋದ್ರ ಮೇಲೆ ಗಮನ ಹರಿಸಿದ್ರು. ಹೋಟೆಲ್ನ ಸಿಸಿ ಟಿವಿ ಫುಟೇಜ್ ತೆಗೆಸಿ ನೋಡಿದಾಗ ಅವ್ರಿಗೆ ಶಾಕು ಶಾಕು. ಮಾರ್ಚ್ 22ರಂದು ಆಭರಣ ಪ್ರದರ್ಶನ ಮುಗಿಸಿಕೊಂಡ ಪ್ರಮೋದ್ ಅಗರ್ವಾಲ್ ತಮ್ಮ ಆಭರಣಗಳನ್ನೆಲ್ಲ ಎರಡು ಸೂಟ್ ಕೇಸ್ಗಳಲ್ಲಿ ತುಂಬಿಸಿಕೊಂಡು ಗ್ರೀನ್ ಕಲರ್ ಮೆರೂ ಕ್ಯಾಬ್ನಲ್ಲಿ ಪ್ರೈಡ್ ಹೋಟೆಲ್ಗೆ ಬಂದಿಳಿದಿರೋದು ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು. ಅವತ್ತೇ ಸುಮಾರು ರಾತ್ರಿ 8 ಗಂಟೆ ಹೊತ್ತಿಗೆ ಯಾರೋ ಮೂವರು ಅದೇ ಸೂಟ್ ಕೇಸ್ಗಳನ್ನ ತಗೊಂಡು ಹೊರ ಹೋಗಿರೋದು ಕೂಡ ಸೆರೆಯಾಗಿತ್ತು. ಹಾಗಾದ್ರೆ ಆ ಮೂವರು ಯಾರು? ಸಿಸಿ ಟಿವಿ ಫುಟೇಜ್ ಅನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅವರು ಫಾರಿನರ್ಸ್ ತರ ಕಂಡ್ರು. ಎಕ್ಸಿಬಿಷನ್ ಬಂದಿದ್ದವರ ವಿಸಿಟಿಂಗ್ ಕಾರ್ಡ್ ಮತ್ತು ಫಾರ್ಮ್ಗಳನ್ನ ಪರಿಶೀಲಿಸಿದಾಗ ಅದರಲ್ಲೊಬ್ಬ ವಿದೇಶಿಯ ವಿಸಿಟಿಂಗ್ ಕಾರ್ಡ್ ಪತ್ತೆಯಾಗಿತ್ತು. ಅದು ವೆನಿಜುಯೆಲಾ ಮೂಲದ ಫೆಡ್ರೋ ಅಲೆಕ್ಸಾಂಡ್ರೋ ಮೈರಾ ರೋಡ್ರಿಗೇಜ್ ಅನ್ನೋ ವ್ಯಕ್ತಿಯದ್ದು. ಏರ್ಪೋರ್ಟ್ ಅಲ್ಲಿ ಇಮಿಗ್ರೇಷನ್ ಸೆಂಟರ್ ನಲ್ಲಿ ವಿಚಾರಿಸಿದಾಗ ಆತನ ಬಯೋಡೇಟಾ ಪೂರ್ತಿ ಪೊಲೀಸರಿಗೆ ಸಿಕ್ಕಿತ್ತು. ಅಲ್ಲಿ ಒಂದು ಮುಖ್ಯವಾಗಿ ನಮಗೆ ಸಿಸಿ ಟಿವಿ ಫುಟೇಜ್ ಸಿಕ್ಕಿತ್ತು. ಅದೇ ರೀತಿ ಏನು ಈ ಜ್ಯುವೆಲರಿ ಎಕ್ಸಿಬಿಷನ್ ಇತ್ತು ಕಂಠೀರವ ಸ್ಟೇಡಿಯಮಲ್ಲಿ, ಅಲ್ಲಿ ಸಹ ನಮಗೆ ಸಿಸಿ ಟಿವಿ ಫುಟೇಜ್ ಸಿಕ್ಕಿತ್ತು. ಅಲ್ಲಿ ಸಹ ಸ್ವಲ್ಪ ಅದಲ್ದಲೆ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಸಹ ಸಿಕ್ಕಿತ್ತು. ಹಾಗೂ ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ವೇಟರ್ಸು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಹೋಟೆಲ್ನಲ್ಲಿ ಕೆಲಸ ಮಾಡುವ ಅಧಿಕಾರಿ ವರ್ಗ ಇರಲಿ ಕೆಲಸ ಮಾಡೋರನ್ನ ನಾವು ಕ್ವಶನ್ ಮಾಡಿದಾಗ ಕೆಲವೊಂದು ಮುಖ್ಯವಾದ ಇನ್ಫಾರ್ಮೇಷನ್ ಸಿಕ್ತು. ಅದರಲ್ಲಿ ಒಬ್ಬರು ಮಹಿಳೆಯರಿಂದ ಇನ್ಫಾರ್ಮೇಷನ್ ಸಿಕ್ಕಿದ್ದೇನೆಂದರೆ ಈ ಸಸ್ಪೆಕ್ಟೆಡ್ ಏನಿದ್ದಾರೆ ಈ ಸಿ ಸಿ ಟಿವಿನಲ್ಲಿ ಸಿಕ್ಕಿರ್ತಕ್ಕಂಥ ಇವು ವ್ಯಕ್ತಿ ಇವನು ಇಂಡಿಯಾ ದೇಶದ ಥರ ಇರಲಿಲ್ಲ, ಇವನು ಫಾರಿನರ್ ಥರ ಇದ್ರು ಅನ್ನೋದು ಒಂದು ಮುಖ್ಯವಾದ. ಜೊತೆಗೆ ತನಿಖೆಯಲ್ಲಿ ಅವನ ಜೊತೆ ಮತ್ತಷ್ಟು ಜನ ಇರೋದು ಗೊತ್ತಾಯ್ತು. ಕೊಲಂಬಿಯಾದ ಮೈರಾ ಅಲೆಕ್ಸಾಂಡ್ರಾ, ಸನ್ ಸಲ್ವಿಡಾರ್ನ ಎಲೆನಿಲ್ಸನ್, ಕೊಲಂಬಿಯಾದ ಲೂಯಿಸ್ ಲೋಪೆಸ್. ಒಂದು ವೇಳೆ ಅವರೇ ಈ ಕೆಲಸ ಮಾಡಿದ್ರೆ ಮೊಬೈಲ್ ಅಂತೂ ಬಳಸಿರ್ಲೇಬೇಕು. ಅವರ ಮೊಬೈಲ್ ಟ್ರ್ಯಾಕ್ ಮಾಡಿದಾಗ ಗೋವಾದಲ್ಲಿ ಪತ್ತೆ ಆಯ್ತು. ಕೊನೆಗೂ ಗೋವಾದ ಹೋಟೆಲ್ ಒಂದರಲ್ಲಿ ತಂಗಿದ್ದ ಆರೋಪಿಗಳು ಸಿಸಿಬಿ ಪೊಲೀಸರ ತಂಡಕ್ಕೆ ಸಿಕ್ಕಿ ಬಿದ್ದುಬಿಟ್ರು. ಅಲ್ಲಿದ್ದ ಚಿನ್ನಾಭರಣ ಫಾರಿನ್ ಕರೆನ್ಸಿ ವಶಪಡಿಸಿಕೊಂಡು ಬೆಂಗಳೂರಿಗೆ ಕರೆತಂದ್ರು. ಕೊನೆಗೆ ಆರೋಪಿ ಎಲೆನಿಲ್ಸನ್ ಕೇವಲ ಒಂದು ಸಿಗರೆಟ್ ನಿಂದ ಎಲ್ಲ ಮಾಹಿತಿ ಪೊಲೀಸರ ಮುಂದೆ ಬಾಯಿ ಬಿಟ್ಬಿಟ್ಟ. ಆಗ ಗೊತ್ತಾಗಿದೆ ಆ ಇಂಟರ್ನ್ಯಾಷನಲ್ ಕಳ್ಳರ ತಂಡದ ನಾಯಕ ಫ್ರೆಡ್ರೋ ಅನ್ನೋದು. ಆದ್ರೆ ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಈ ಫೆಡ್ರೋ ಅನ್ನೋದು ಈತನ ಅಸಲಿ ಹೆಸರಲ್ಲ. ಒಂದೊಂದು ಆಪರೇಷನ್ಗೂ ಒಂದೊಂದು ಹೆಸರಿಟ್ಕೊಳ್ತಾ ಇದ್ದ. ಅವತ್ತು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದ ಈ ತಂಡ ಮತ್ತೆ ಕಾಣಿಸ್ಕೊಂಡಿದ್ದು 6 ವರ್ಷಗಳ ಬಳಿಕ. June 2016 ಅದೊಂದು ಸಿಸಿ ಟಿವಿ ಫುಟೇಜು ಪೊಲೀಸರನ್ನ ಬೆಚ್ಚಿ ಬೀಳಿಸಿತ್ತು. ಅದರಲ್ಲಿ ಮೂವರು ವ್ಯಕ್ತಿಗಳು ಸದ್ದಿಲ್ಲದೆ ಬಂಗಲೆಯ ಬಳಿ ಬಂದು ಏನೋ ಮಾಡ್ತಾ ಇದ್ರು. ಮೊದಲೊಬ್ಬಾತ ಆಚೆ ಬಂದು ಯಾರಾದ್ರೂ ನೋಡ್ತಾರಾ ಅಂತ ನೋಡ್ಕೊಳ್ತಾ ಇದ್ದ. ಹಿಂದೆನೆ ಜೊತೆಗಿರೋರಿಗೆ ಸಿಗ್ನಲ್ ಕೊಡ್ತಾ ಇದ್ದ. ಅಷ್ಟರಲ್ಲೇ ಮತ್ತೊಂದಿಬ್ರು ಭಾರವಾದ ಒಂದು ಬಾಕ್ಸ್ ಅನ್ನ ಹೊತ್ಕೊಂಡು ಆಚೆ ಬರ್ತಾರೆ. ಅಂದಹಾಗೆ ಅವರಲ್ಲಿ ಕಷ್ಟಪಟ್ಟು ಹೊತ್ಕೊಂಡು ಸಾಗಿಸ್ತಾ ಇದ್ದದ್ದು ಒಂದು ಲಾಕರ್. ಹೀಗೊಂದು ಘಟನೆ ನಡೆದಿರೋದು ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಬಂಗಲೆಯೊಂದರಲ್ಲಿ.
ಅದು ಶ್ರೀನಿವಾಸಪುರದ ಜೆಡಿಎಸ್ ಮಾಜಿ ಎಂಎಲ್ಎ ವೆಂಕಟ ಶಿವಾರೆಡ್ಡಿ ಅವರ ಬಂಗಲೆಯಲ್ಲಿ. ಅದೊಂದು ಶನಿವಾರ ವೆಂಕಟ ಶಿವಾರೆಡ್ಡಿ ತಮ್ಮ ಕುಟುಂಬ ಸಮೇತ ಶ್ರೀನಿವಾಸಪುರಕ್ಕೆ ಹೊರಟೋಗಿದ್ರು. ಅದೇ ಟೈಮಲ್ಲಿತ್ತ ಸದಾಶಿವನಗರದ ಮನೆಗೆ ಬಂದ ಬೆಂಬಲಿಗರೊಬ್ರು ಸಾಹೇಬರು ಮನೆಯೊಳಗಿರ್ಬೇಕು ಅನ್ಕೊಂಡು ಒಳಗೆ ನುಗ್ಗಿದ್ರು. ಯಾಕಂದ್ರೆ ಮನೆಯ ಗೇಟು ಓಪನ್ ಆದಂಗೆ ಇತ್ತು. ಒಳಗೆ ಹೋಗಿ ನೋಡಿದವ್ರಿಗೆ ಶಾಕ್ ಆಗಿತ್ತು. ಮೇನ್ ಡೋರ್ ಲಾಕ್ ಮುರಿದು ಯಾರೋ ಆಗಂತುಕರು ಒಳಗೆ ನುಗ್ಗಿದ್ರು. ತಕ್ಷಣ ಈ ಮಾಹಿತಿಯನ್ನ ವೆಂಕಟ ಶಿವಾರೆಡ್ಡಿ ಅವರಿಗೆ ಫೋನ್ ಮಾಡಿ ತಿಳಿಸ್ತಾರೆ. ಕೂಡಲೇ ಬೆಂಗಳೂರಿಗೆ ಹೊರಟು ಬಂದ ಮಾಜಿ ಶಾಸಕರು ಮನೆಗೆ ಹೋಗಿ ನೋಡಿದ್ರೆ ದೊಡ್ಡ ಅವಘಡವೇ ನಡೆದು ಹೋಗಿತ್ತು. ಕೂಡಲೇ ಸದಾಶಿವನಗರ ಪೊಲೀಸರಿಗೆ ದೂರು ಕೊಡ್ತಾರೆ. ಅವತ್ತಿನ ಇನ್ಸ್ಪೆಕ್ಟರ್ ತಿಮ್ಮಯ್ಯ ಟೀಮ್ ಮನೆಗೆ ಬಂದು ನೋಡಲಾಗಿ ಮನೆಯಲ್ಲಿ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ವು. ಬೆಡ್ರೂಮಿನ ಡೋರ್ ಬ್ರೇಕ್ ಮಾಡಿ ಅಲ್ಮೆರ ಲಾಕರ್ಗಳನ್ನೆಲ್ಲ ಓಪನ್ ಮಾಡಲಾಗಿತ್ತು. ಮಾಸ್ಟರ್ ಬೆಡ್ರೂಮ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ, ದುಬಾರಿ ಕೈಗಡಿಯಾರಗಳು, ನಗದಿದ್ದಂಥ ಲಾಕರ್ ಕೂಡ ನಾಪತ್ತೆಯಾಗಿತ್ತು. ಮನೆಗೆ ನುಗ್ಗಿದ್ದ ಕಳ್ಳರು ಲಾಕರ್ ಸಮೇತ ಎಸ್ಕೇಪ್ ಆಗಿರೋದು ಪಕ್ಕ ಆಗಿತ್ತು. ಅದರಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳಿದ್ವು ಅಂತ ಮಾಜಿ ಶಾಸಕರು ದೂರು ಕೊಡ್ತಾರೆ. ಆ ಕ್ಷಣದಿಂದಲೇ ಕಳ್ಳರ ಪತ್ತೆಗಾಗಿ ಕಾರ್ಯಾಚರಣೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಮಹತ್ವದ ಸುಳಿವಾಗಿ ಕಂಡದ್ದು ಸಿಸಿಟಿವಿ ಫುಟೇಜ್. ಅದರಲ್ಲಿ ಕಳ್ಳರ ಕಂಪ್ಲೀಟ್ ಚಟುವಟಿಕೆ ಸ್ಪಷ್ಟವಾಗಿ ಸೆರೆಯಾಗಿರುತ್ತೆ. ಅವತ್ತಲ್ಲಿ ಬಳಕೆಯಾಗಿರೋ ಮೊಬೈಲ್ಗಳನ್ನ ಟ್ರ್ಯಾಕ್ ಮಾಡಿದಾಗ ಒಬ್ಬನ ನಂಬರ್ ಸಿಗುತ್ತೆ. ಅವನನ್ನ ಎತ್ತಾಕೊಂಡು ಬಂದು ವಿಚಾರಿಸಿದ್ರೆ ಅದು ಆ ಏರಿಯಾದಲ್ಲಿ ಬ್ಯಾನರ್ ಕಟ್ಟೋವಾಗ ಸಿಕ್ಕಿದ ಮೊಬೈಲು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಅದರ ಸಿಮ್ ಯಾರ ಹೆಸರಲ್ಲಿದೆ ಅಂತ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ತಾಂಜೇನಿಯಾದ ಪೌಲ್ ಅನ್ನೋ ವ್ಯಕ್ತಿ ಅಂತ. ಅವನಿಗಾಗಿ ಕಾದು ಕೂತಿದ್ದ ಪೊಲೀಸರಿಗೆ ಕೊನೆಗೂ ಒಂದಿನ ಪೌಲ್ ಬೆಂಗಳೂರಿಗೆ ಬಂದಿರೋದು ಗೊತ್ತಾಗಿ ಹೇಗೋ ಅವನನ್ನ ಎತ್ತಾಕೊಂಡು ಬರ್ತಾರೆ. ವಿಚಾರಿಸಿದಾಗ ಅವನ ಜೊತೆ ಮತ್ತೊಂದಷ್ಟು ಜನ ಇರೋದು ಗೊತ್ತಾಗುತ್ತೆ. ಕೊನೆಗೆ ಇವರಿದ್ದ ಮನೆ ರೇಡ್ ಮಾಡಿದಾಗ ವೆಂಕಟ ಶಿವಾರೆಡ್ಡಿ ಮನೆಯಲ್ಲಿ ಕಳುವಾಗಿದ್ದ ವಸ್ತುಗಳೆಲ್ಲ ಪತ್ತೆಯಾಗ್ತವೆ. ಈ ಪ್ರಕರಣದಲ್ಲಿ ಪೌಲ್ ಮಾತ್ರ ಪೊಲೀಸರ ಕೈಗೆ ಸಿಕ್ಬಿಡ್ತಾನೆ, ಆದ್ರೆ ಮಿಕ್ಕವರು ಸಿಕ್ಕೇ ಇರಲಿಲ್ಲ. ಆದ್ರೆ ಈಗ 2 ವರ್ಷದ ನಂತರ ಬೆಂಗಳೂರು ಪೊಲೀಸರು ಆ ಇಡೀ ಕಳ್ಳರ ತಂಡವನ್ನ ಹೆಡೆಮರಿ ಕಟ್ಟಿದೆ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಆ 2 ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮೇನ್ ಆರೋಪಿಯೊಬ್ಬ ಈಗ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಅಸಲಿಗೆ ಇಂಥ ಖತರ್ನಾಕ್ ಕದಿಮರು ಪೊಲೀಸರ ಕೈಗೆ ಸಿಕ್ಕಿಕೊಂಡಿದ್ದು ಹೇಗೆ, ಅವರಿಗಾಗಿ ಪೊಲೀಸರು ಬೀಸಿದ ಬಲೆ ಹೇಗಿತ್ತು ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ. 8 ವರ್ಷದ ಹಿಂದೊಮ್ಮೆ ಬೆಂಗಳೂರಿಗೆ ಬಂದು ಕನ್ನ ಹಾಕಿದ ಖತರ್ನಾಕ್ ಕಳ್ಳರ ತಂಡ ಈ ಸಲ ಕೂಡ ಹಾಗೆ ಎಸ್ಕೇಪ್ ಆಗ್ಬಿಡ್ತೀವಿ ಅಂತ ಅನ್ಕೊಂಡಿದ್ರು. ಆದ್ರೆ ನಮ್ಮ ಬೆಂಗಳೂರು ಪೊಲೀಸರು ಇಲ್ಲಿಯ ಲೋಕಲ್ ಕಳ್ಳರನ್ನೇ ಬಿಡೋದಿಲ್ಲ, ಇನ್ನ ಇಂಟರ್ನ್ಯಾಷನಲ್ ಕಳ್ಳರು ಅಂತ ಗೊತ್ತಾದ ಮೇಲೆ ಬಿಡೋದುಂಟ. ನೋ ಚಾನ್ಸ್. ಕಡ್ಡ ತೋಡಿ ಕಾದು ಕೂತಿದ್ದಾಗಲೇ ಬಿದ್ರು ನೋಡಿ ಅಳ್ಳಕ್ಕೆ ಆ ತಂಡ. ಜೂನ್ 16, 2018 ಕಳೆದ ಜೂನ್ 16 ನಿವೃತ್ತ ಐಎಎಸ್ ಅಧಿಕಾರಿ ಕೌಶಿಕ್ ಮುಖರ್ಜಿ ಅವರ HSR ಲೇಔಟ್ನ 6ನೇ ಸೆಕ್ಟರ್ನಲ್ಲಿರೋ ಮನೆಗೆ ಕಳ್ಳರು ನುಗ್ಗಿದ್ರು. ಕೆಲಸದ ನಿಮಿತ್ತ ಕೌಶಿಕ್ ಮುಖರ್ಜಿ ಫ್ಯಾಮಿಲಿ ಜೊತೆ ಹೊರಗೆ ಹೋಗಿದಾಗ ಮನೆಗೆ ನುಗ್ಗಿದ್ದ ಕಳ್ಳರು 6 ದುಬಾರಿ ವಾಚ್, 2 ಡೈಮಂಡ್ ಉಂಗುರ, 3 ವಜ್ರದ ಕಿವಿಯೋಲೆ, 2 ದುಬಾರಿ ಪೆನ್ನು ಸೇರಿದಂತೆ ಸುಮಾರು 25 ಲಕ್ಷ ಮೌಲ್ಯದ ವಸ್ತುಗಳನ್ನು ಕದ್ದೊಯ್ದಿದ್ರು. ಮರುದಿನ ಕೌಶಿಕ್ ಮುಖರ್ಜಿ ಫ್ಯಾಮಿಲಿ ಮನೆಗೆ ವಾಪಸ್ ಬಂದಾಗ ಕಳ್ಳತನವಾಗಿರೋದು ಪತ್ತೆಯಾಗಿತ್ತು. ತಕ್ಷಣ HSR ಲೇಔಟ್ ಪೊಲೀಸರಿಗೆ ದೂರು ಕೊಡ್ತಾರೆ. ಈ ಕೇಸಿನ ತನಿಖೆ ಮಾಡ್ತಿದ್ದಾಗಲೇ ಬೆಂಗಳೂರು ಪೊಲೀಸರಿಗೆ ಮತ್ತೊಂದು ಶಾಕ್ ಎದುರಾಗಿತ್ತು. ಜೂನ್ 22 ಜಯನಗರದ 5ನೇ ಬ್ಲಾಕ್ನಲ್ಲಿರೋ ಮುರಳೀಕೃಷ್ಣ ಅನ್ನೋ ರೇಷ್ಮೆ ಉದ್ಯಮಿ ಮನೆಯಲ್ಲಿ ಕಳ್ಳತನದ ಯತ್ನ ನಡೆದಿತ್ತು. ಅದು ಸಿಸಿಟಿವಿಯಲ್ಲಿ ನೀಟಾಗಿ ಸೆರೆಯಾಗಿತ್ತು. ಕೂಲಾಗಿ ಕಾಣಿಸೋ ಯುವತಿಯೊಬ್ಳು ಬುರ್ಖಾ ತೊಟ್ಟು ಮೊದಲು ಮನೆಗೆ ಎಂಟ್ರಿ ಆಗ್ತಾಳೆ. ಬಳಿಕ ಮನೆ ಬಾಗಿಲು ತಟ್ಟಿ ಒಳಗೆ ಯಾರಾದ್ರೂ ಇದಾರಾ ಅಂತ ಚೆಕ್ ಮಾಡ್ತಾಳೆ. ಯಾರು ಇಲ್ಲ ಅಂತ ಕನ್ಫರ್ಮ್ ಆಗ್ತಿದ್ದಂಗೆ ಅಲ್ಲೇ ಇದ್ದ ಚೇರ್ ಮೇಲೆ ಕುಳಿತು ಸನ್ನೆ ಮಾಡ್ತಾಳೆ.
ನಂತರ ಆಕೆ ಅಲ್ಲಿಂದ ಹೊರಗೆ ಬಂದು ಕಾವಲು ಕಾಯ್ತಾಳೆ. ಆಕೆ ಪಾಸ್ ಆಗ್ತಿದ್ದಂಗೆ ಅಲ್ಲಿಗೆ ಎಂಟ್ರಿ ಕೊಡೋ ಇಬ್ರು ಸೀದಾ ಆ ಮನೆಯ ಬೀಗ ಮುರಿಯೋಕ್ ಟ್ರೈ ಮಾಡ್ತಾರೆ. ಅದರಲ್ಲೊಬ್ಬ ಸಿಸಿ ಟಿವಿ ನೋಡಿ ಸರಕ್ಕಂತ ಅದನ್ನ ಮೇಲಕ್ಕೆ ತಿರುಗಿಸ್ಬಿಡ್ತಾನೆ. ಅಲ್ಲಿಗೆ ಕಳ್ಳತನಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಯಾಕಂದ್ರೆ ಸುಲಭವಾಗಿ ಆ ಮನೆಯ ಸಿಸಿ ಟಿವಿ ಮುರಿಯೋರಿಗೆ ಮನೆ ಬಾಗಿಲು ಮುರಿಯೋದು ಕಷ್ಟವಾಗಿತ್ತು. ಹೀಗಾಗಿನೇ ಬರಿಗೈಯಲ್ಲೇ ವಾಪಸ್ ಆಗಿರ್ತಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದ ಎಲ್ಲಾ ಚಹರೆಗಳು ವಿದೇಶಿ ಮುಖಗಳೇ. ಅವರಿಗಾಗಿ ಪೊಲೀಸರು ಶೋಧ ನಡೆಸ್ತಿದ್ದಾಗಲೇ ಜುಲೈ 4ರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕಳ್ಳರು ಮತ್ತೆ ಸದ್ದು ಮಾಡಿರೋದು ಗೊತ್ತಾಗುತ್ತೆ. ಜಯನಗರದ 6ನೇ ಮೇನ್ ನಲ್ಲಿರೋ ಉದ್ಯಮಿಯೊಬ್ಬರ ಮನೆಗೆ ಎಂಟ್ರಿ ಕೊಟ್ಟ ಆ ಗ್ಯಾಂಗು 15 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿತ್ತು. ಇತ್ತ ಸಂಜೆ ಮನೆಗೆ ಬಂದ ಉದ್ಯಮಿ ಮನೆಯಲ್ಲಿದ್ದ ಚಿನ್ನಾಭರಣ ಕಳುವಾದ ಬಗ್ಗೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ. ಮನೆಗೆ ಬಂದು ಸಿಸಿ ಟಿವಿ ಪರಿಶೀಲಿಸಿದ ಪೊಲೀಸರಿಗೆ ಅಲ್ಲಿ ಮತ್ತೊಂದು ಶಾಕ್ ಆಗಿತ್ತು. ಯಾಕಂದ್ರೆ ಅಲ್ಲಿ ಸರಿಯಾಗಿದ್ದ ಚಹರೆಗಳು ಹಾಗೂ 5ನೇ ಬ್ಲಾಕ್ನ ಮುರಳೀಕೃಷ್ಣ ಅವರ ಮನೆಯಲ್ಲಿ ಸರಿಯಾಗಿದ್ದ ಚಹರೆಗಳೆರಡು ಒಂದೇ ಗ್ಯಾಂಗ್ದು. ಅಲ್ಲಿಗೆ ಪೊಲೀಸರಿಗೆ ಯಾವುದೋ ವಿದೇಶಿ ಗ್ಯಾಂಗು ಬೆಂಗಳೂರಲ್ಲಿ ಆಕ್ಟಿವ್ ಆಗಿದೆ ಅನ್ನೋದು ಪಕ್ಕಾ ಆಗಿತ್ತು. ದಕ್ಷಿಣ ವಿಭಾಗದ ಡಿಸಿಪಿ ಡಾಕ್ಟರ್ ಶರಣಪ್ಪ ಆರೋಪಿಗಳ ಪತ್ತೆಗಾಗಿ ಇನ್ಸ್ಪೆಕ್ಟರ್ ಉಮಾಮಹೇಶ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ವಿ ನಾಗೇಶ್ ಸೇರಿದಂತೆ ವಿಶೇಷ ತಂಡವೊಂದನ್ನು ರಚನೆ ಮಾಡ್ತಾರೆ. ಕಳ್ಳತನ ಯತ್ನ ಹಾಗೂ ಕಳ್ಳತನ ನಡೆದ ಎರಡೂ ಕಡೆಗಳಲ್ಲೂ ಕಾಲ್ ಡೀಟೇಲ್ಸ್ ತೆಗಿತಾರೆ. ಆದ್ರೆ ಆ ಮನೆ ಬಳಿ ಯಾವುದೇ ನಂಬರ್ ಆಕ್ಟಿವ್ ಆಗಿರೋದಿಲ್ಲ. ಇನ್ನು ಸ್ಥಳ ಪರಿಶೀಲನೆ ವೇಳೆ ಸಿಸಿ ಟಿವಿ ಹೊರತುಪಡಿಸಿದ್ರೆ ಮತ್ತಾವುದೇ ಕ್ಲೂ ಅವರಿಗಿರಲಿಲ್ಲ. ಆದ್ರೂ ಅದೊಂದು ಕ್ಲೂ ಪೊಲೀಸರಿಗೆ ಕಳ್ಳರ ಲಿಂಕ್ ನೀಡಿತ್ತು. ಅದು ಕಳ್ಳತನ ನಡೆದಿದ್ದ ಮನೆಯಲ್ಲಿ ಸಿಕ್ಕ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದ ಅದೊಂದು i20 ಕಾರ್. ಕಳ್ಳರು ಅದೇ ಕಾರ್ ನಲ್ಲೇ ಬಂದಿದ್ರು ಅನ್ನೋದನ್ನ ಅರಿತು ಅದರ ಓನರ್ ಬೆನ್ನು ಬೀಳ್ತಾರೆ. ಎಲ್ಲಾ ಕಡೆ ಹುಡುಕಾಡಿದ್ರು ಎಲ್ಲೂ ಸಿಗೋದಿಲ್ಲ. ಆದ್ರೆ OLX ನಲ್ಲಿ ಕಾರ್ ಸೇಲ್ಗಿದೆ ಅಂತ ಅದೇ ಕಾರ್ ಅನ್ನ ಆಡ್ ಹಾಕಿದ್ರು. ಅದರ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರೋ ನ್ಯೂ ಬಿಗ್ ಬಾಯ್ಸ್ ಕಾರ್ ಶೋರೂಮ್ ನಿಂದ ಆ ಕಾರು ಮಾರಾಟಕ್ಕಿದ್ದು ಗೊತ್ತಾಗುತ್ತೆ. ಅಲ್ಲಿ ವಿಚಾರಿಸಿದಾಗ ವಿದೇಶಿ ಮೂಲದ ಇಬ್ಬರು ಪುರುಷರು ಬಂದು ಕಾರ್ ಪಡೆದಿದ್ದಾಗ ಗೊತ್ತಾಗುತ್ತೆ. ಕೂಡಲೇ ಅಲರ್ಟ್ ಆದ ಪೊಲೀಸರು ಆ ಇಬ್ಬರ ಬಗ್ಗೆ ಮಾಹಿತಿ ಪಡೀತಾರೆ. ಬಳಿಕ ಅವರ ನಂಬರ್ ಪಡೆದು GPRS ಮುಖಾಂತರ ಲೊಕೇಶನ್ ಟ್ರೇಸ್ ಮಾಡ್ತಾರೆ. ಈ ವೇಳೆ ಶಿವಾಜಿನಗರದ ಏರಿಯಾ ಒಂದರಲ್ಲಿ 5 ಮಂದಿ ಜಯನಗರ ಪೊಲೀಸರಿಗೆ ಸಿಕ್ಕಿಬೀಳ್ತಾರೆ. ಅವರಿಗೂ ಇಂಗ್ಲಿಷ್ ಕೂಡ ಬರ್ತಿರ್ಲಿಲ್ಲ. ಅವ್ರು ಮಾತಾಡ್ತಾ ಇದ್ದದ್ದು ಸ್ಪ್ಯಾನಿಶ್. ಕೊನೆಗೆ ಸ್ಪ್ಯಾನಿಶ್ ಟ್ರಾನ್ಸ್ಲೇಟರ್ ಸಹಾಯದಿಂದ ವಿಚಾರಣೆ ಮಾಡಿಸಿದಾಗ ಒಬ್ಬೊಬ್ಬರಾಗೆ ತಮ್ಮ ಹೆಸರು ಬಾಯಿ ಬಿಡ್ತಾರೆ. ಜೋಸ್ ಎಡ್ವರ್ಡೋ ಅರಿವಲೋ ಬರ್ಬಾನೋ, ಗುಸ್ತಾವೋ ಅಡಲ್ಫೋ ಜರಾಮಿಲ್ಲೋ, ಎಡ್ವರ್ಡ್ ಅಲೆಕ್ಸಿಸ್ ಗಾರ್ಸಿಯಾ ಪರಮೋ ಮತ್ತು ಮಹಿಳೆ ಹೆಸರು ಕಿಂಬರ್ಲಿ ಅಂತ ಗೊತ್ತಾಗುತ್ತೆ. ಕೊಲಂಬಿಯಾ ದೇಶದಿಂದ ಫಾರಿನರ್ಸ್ ಬಂದು ನಮ್ಮ ಬೆಂಗಳೂರಿಗೆ ಇಲ್ಲಿ ಮನೆಗಳನ್ನು ಮಾಡಿ ಕಳ್ಳತನಗಳು ಮಾಡುವಂತ ಒಂದು ಕುಖ್ಯಾತ ತಂಡವನ್ನು, ಗ್ಯಾಂಗ್ ಅನ್ನು DCP ಸೌತ್ ಶ್ರೀ ಶರಣಪ್ಪ ಮತ್ತು ಅವ್ರ ತಂಡದವರು ಬಹಳ ಶ್ರಮಪಟ್ಟು ಮತ್ತು ಬಹಳ ಟೆಕ್ನಿಕಲ್ ನಾಲೆಡ್ಜನ್ನು ಯೂಸ್ ಮಾಡಿ ಈ ತಂಡವನ್ನು ನಾವು ಹಿಡಿದಿದ್ವಿ. ಇದರೊಳಗೆ 4 ಜನ ಆರೋಪಿಗಳು ಮತ್ತು 4 ಜನ ಗಂಡಸರು, ಒಬ್ಬ ಯಂಗ್ಸರು, ಒಟ್ಟು 5 ಜನ ಆರೋಪಿಗಳನ್ನು ನಾವು ಹಿಡಿದು ಇವರು ಮಾಡಿದ್ದಂಥ 6 ಪ್ರಕರಣಗಳನ್ನು ಪತ್ತೆ ಮಾಡಿ ಸುಮಾರು 80 ಲಕ್ಷ ರೂಪಾಯಿದ ಆಭರಣಗಳು, ವಾಚ್ಗಳು ಇದೆಲ್ಲ ನೀವು ನೋಡಿದ್ರಿ, ಇವಂಥ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ವಿ. ಇವರೆಲ್ಲ ಕನಕ್ಪುರ ರಸ್ತೆಯ ಬಿಲ್ವಾರ್ ಹಳ್ಳಿಯ ವಿಲ್ಲಾ ಒಂದರಲ್ಲಿ ವಾಸವಾಗಿದ್ರು. ಅಲ್ಲಿ ದಾಳಿ ಮಾಡಿದಾಗ ಬರೋಬ್ಬರಿ 80 ಲಕ್ಷ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗುತ್ತೆ. ಅಲ್ಲೇ ನಿವೃತ್ತ IAS ಅಧಿಕಾರಿ ಕೌಶಿಕ್ ಮುಖರ್ಜಿ ಮನೆಯಲ್ಲಿ ಕಳುವಾಗಿದ್ದ ಚಿನ್ನಾಭರಣ ಕೂಡ ಪತ್ತೆಯಾಗುತ್ತೆ. ದಂಗಾಗಿದ್ದ ಪೊಲೀಸರು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಎಲ್ಲೆಲ್ಲಿ ಕಳ್ಳತನ ಆಗಿದೆ ಅಂತ ಚೆಕ್ ಮಾಡಿದಾಗ ಜೂನ್ ಜುಲೈ ತಿಂಗಳಲ್ಲೇ ಒಟ್ಟು 6 ಕೇಸು ದಾಖಲಾಗಿರೋದು ಗೊತ್ತಾಗುತ್ತೆ. ಈ ಆರೋಪಿಗಳ ಮೂಲ ಹುಡುಕಿದಾಗ ಇವರೆಲ್ಲ ಕೊಲಂಬಿಯಾ ದೇಶದವರು ಅಂತ ಗೊತ್ತಾಗುತ್ತೆ. ಕೊಲಂಬಿಯಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಒಂದು ಭಾಗ. ಯುನೈಟೆಡ್ ಸ್ಟೇಟ್ನ ಒಕ್ಕೂಟ ರಾಷ್ಟ್ರಗಳಲ್ಲಿ ಕೊಲಂಬಿಯಾ ಬಡ ರಾಷ್ಟ್ರ. ಬೆಂಗಳೂರಿನಲ್ಲಿ ಕದ್ದಂತಹ ಚಿನ್ನವನ್ನ ಕರಗಿಸಿ ಬಂದ ಹಣದಲ್ಲಿ ತಮ್ಮ ದೇಶಕ್ಕೆ ತೆರಳಿ ಐಷಾರಾಮಿ ಜೀವನ ನಡೆಸೋ ಪ್ಲಾನ್ ಮಾಡಿದ್ರು ಆರೋಪಿಗಳು. ಅದರಂತೆ ಮೇ ವಾರಾಂತ್ಯದಲ್ಲಿ ಟೂರಿಸ್ಟ್ ವೀಸಾದಲ್ಲಿ ಬೆಂಗಳೂರಿಗೆ ಬಂದಂತಹ ಅವರು
ನಂತರ ಜುಲೈ ವಾರಾಂತ್ಯದಲ್ಲಿ ತಮ್ಮ ದೇಶಕ್ಕೆ ತೆರಳೋಕೆ ಪ್ಲಾನ್ ಮಾಡಿದ್ರು. ಆದರೆ ಅವರು ಮಾಡಿದ ಒಂದು ಸಣ್ಣ ಎಡವಟ್ಟು ಈಗ ಜೈಲು ಸೇರುವಂತೆ ಮಾಡಿದೆ. ಇದರಲ್ಲಿ ಪ್ರಮುಖ ಆರೋಪಿ ಜೋಸ್, ಈತ ಈ ಹಿಂದೆ 2010 ಪ್ರೈಡ್ ಹೋಟೆಲ್ ಪ್ರಕರಣ ಮತ್ತು 2016 ವೆಂಕಶಿವಾರೆಡ್ಡಿ ಮನೆಗಳತನ ಪ್ರಕರಣಗಳಲ್ಲೂ ಭಾಗಿಯಾಗಿದ್ದ. ಈಗ ಮತ್ತೆ ಕಳ್ಳತನ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾನೆ. ಈತ ಕೊಲಂಬಿಯಾದಲ್ಲೇ ರೆಸ್ಟೋರೆಂಟ್ ಒಂದರಲ್ಲಿ ಮಿಕ್ಕ ಆರೋಪಿಗಳನ್ನ ಭೇಟಿ ಮಾಡಿ ಕಳ್ಳತನ ಮಾಡೋಕೆ ಇಂಡಿಯಾ, ಅದರಲ್ಲೂ ಬೆಂಗಳೂರು ಒಳ್ಳೆ ಪ್ಲೇಸು, ನಾನೀಗಾಗಲೇ 2 ಕಳ್ಳತನ ಮಾಡಿ ಬಂದಿದ್ದೀನಿ ಅಂತ ಹೇಳಿ ಅವ್ರ ಜೊತೆ ಒಂದು ತಂಡ ಕಟ್ತಾನೆ. ಗೂಗಲ್ ನಾಲೆಡ್ಜ್ ಅನ್ನು ಬಳಸಿಕೊಂಡು ಬ್ಯಾಂಗ್ಳೂರ್ ನಗರಲ್ಲಿ ಬೇರೆ 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 ಪ್ರದೇಶಗಳಿಗೆ ಗೂಗಲ್ ಮ್ಯಾಪ್ ಮುಖಾಂತರ ಅವರು ಹೋಗ್ತಾರೆ. ಹೋಗೋಕ್ಕೂ ಮುಂಚೆ ಇವರು OLX ಅಲ್ಲಿ ಕಾರುಗಳನ್ನು ಖರೀದಿ ಮಾಡ್ತಾರೆ. ಮೊದಲು ಒಂದು ಕಾರ್ ಖರೀದಿ ಮಾಡಿದ್ದಾರೆ, ಆ ಕಾರನ್ನು ಬಳಸಿಕೊಂಡು 3-4 ಅಫೆನ್ಸ್ ಮಾಡ್ತಾರೆ, ಅದಾದ ನಂತರ ಆ ಕಾರನ್ನು ಮಾರಾಟ ಮಾಡ್ತಾರೆ, ಮತ್ತು ಇನ್ನೊಂದು ಕಾರನ್ನು ಸಹ ಮತ್ತೆ ತಗೊಳ್ತಾರೆ OLX ಅಲ್ಲಿ. ಈ ಥರ ಇವರು HSR, JP ನಗರ, HAL, ಬೆಂಗಳೂರಿನ ವಿಧ ವಿಧ ಪ್ರದೇಶಗಳಲ್ಲಿ ಕಳ್ಳತನಗಳನ್ನು ಮಾಡಿದ್ದಾರೆ. ಮೊದಲು ಮಹಿಳಾ ಆರೋಪಿ ಕಿಂಬರ್ಲಿ ಬುರ್ಖಾ ತೊಟ್ಟು ಟಾರ್ಗೆಟ್ ಆಗಿರೋ ಮನೆಗೆ ಹೋಗ್ತಾಳೆ, ಯಾರಾದರೂ ಇದಾರ ಅಂತ ನೋಡ್ತಾಳೆ. ಒಂದು ವೇಳೆ ಯಾರಾದರೂ ಇದ್ರೆ ಅಡ್ರೆಸ್ಸೋ ನೀರೋ ಕೇಳ್ಕೊಂಡು ಹೊರಗೆ ಬರ್ತಾಳೆ. ಯಾರು ಇಲ್ಲ ಅಂತ ಕನ್ಫರ್ಮ್ ಆದರೆ ತನ್ನ ಬಳಿ ಇರೋ ವಾಕಿಯಿಂದ ಮೆಸೇಜ್ ಪಾಸ್ ಮಾಡಿ ಹೊರಗೆ ಹೋಗ್ತಾಳೆ. ನಂತರ ಮಿಕ್ಕ 3 ಬಂದು ಡೋರ್ ಬ್ರೇಕ್ ಮಾಡಿ ಚಿನ್ನಾಭರಣ ಕದ್ದೊಯ್ತಾರೆ. ನಂತರ ಕದ್ದ ಚಿನ್ನವನ್ನ ಕರಗಿಸಿ ಬೇರೆ ರೂಪಕ್ಕಿಳಿಸಿ ಮಾರಾಟ ಮಾಡ್ತಾರೆ. ಇದು ಇವರ ಮೋಡಸ್ ಆಪರೇಂಡಿ. ಇನ್ನು ಇವರೆಷ್ಟು ಚಾಣಾಕ್ಷರು ಅಂದ್ರೆ ಮೊಬೈಲ್ ಬಳಸಿದ್ರೆ ಸಿಕ್ಕಿಬೀಳ್ತೀವಿ ಅನ್ನೋ ಕಾರಣಕ್ಕೆ ವಾಕಿ ಟಾಕಿ ಮೂಲಕವೇ ಮಾತಾಡ್ಕೊಳ್ತಾ ಇದ್ರು. ಈಗ ಕಳ್ಳತನಕ್ಕೆ ಅವರು ಬಳಸಿದ್ದ i20 ಕಾರು CCTVಯಲ್ಲಿ ಸೆರೆಯಾಗಿದ್ದ ಅವರ ಚಹರೆ ಮೂಲಕ ಅಷ್ಟು ಜನ ಬೆಂಗಳೂರು ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಏನೇ ಹೇಳಿ, ಬೆಂಗಳೂರು ಪೊಲೀಸರಿಗೆ ಇದೊಂದು ಭರ್ಜರಿ ಬೇಟೆ ಅಂದ್ರೆ ತಪ್ಪೇನಿಲ್ಲ. ಯಾರೇನೇ ತಪ್ಪು ಮಾಡಿದ್ರು ಬಹಳ ದಿನ ಮುಚ್ಚಿಡಕ್ಕಾಗಲ್ಲ, ಒಂದಲ್ಲ ಒಂದಿನ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳಲೇಬೇಕು. ಇಂಥ ಮತ್ತಷ್ಟು ರೋಚಕ ಇನ್ವೆಸ್ಟಿಗೇಷನ್ ಸ್ಟೋರಿ ಜೊತೆ ಮುಂದಿನ ಶನಿವಾರ ಮತ್ತೆ ಬರುತ್ತೆ ಸೂಪರ್ ಕಪ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.